ಇದೀರ ಸುವರ್ಣ ನಿನಗೆ ನಿನ್ನ ಕನಸು ಇಲ್ಲ ನಿನ್ನ ಪರಿವಾರ ಇವೆರಡರಲ್ಲಿ ಯಾವುದು ಬೇಕು ಅಂತ ನೀನೇ ಆರಿಸ್ಕೋ ಇದು ಇಲ್ಲೇ ಈಗಲೇ ನಡೆಯಬೇಕು ದೀಪ ಈ ದೇವರ ಸನ್ನಿಧಾನದಲ್ಲಿ ನಿನ್ನ ಬದುಕಿನ ದಿಕ್ಕು ಯಾವುದು ಅಂತ ನನಗೆ ಗೊತ್ತಾಗಬೇಕು ಹ್ಮ್ ಆರಿಸ್ಕೋ ಕೀನಾ ಜಗತ್ತಿನ ಯಾವ ದೇಶ ನಮ್ಮ ದೇಶದ ಹಾಗೆ ಆಗಸ್ಟ್ 15ನೇ ತಾರೀಕಿಗೆ ಇಂಡಿಪೆಂಡೆನ್ಸ್ ಡೇ ಅನ್ನು ಆಚರಿಸಿಕೊಳ್ಳುತ್ತೆ ಚಂದ್ರಿ ಇವರಿಗೆ ಅಷ್ಟು ಗೊತ್ತಾಗಲ್ವಾ ಒಂದ ಇಂಡಿಯಾ ಇನ್ನೊಂದು ಭಾರತ ಅಲ್ವಾ ಬನ್ನಿ ನಮ್ಮ ಹಾಸನದ ಲಾಯರ್ ಸಾಹೇಬರು ಬಜರ್ ನೋತಿದ್ದಾರೆ ಆದರೆ ಒಂದು ನೆನಪಿರಲಿ ಒಂದು ಎಚ್ಚರಿಕೆನೂ ಇರಲಿ ತಪ್ಪು ಉತ್ತರ ಕೊಟ್ಟರೆ ನಿಮ್ಮ ಅಂಕಗಳು ಮೈನಸ್ ಆಗುತ್ತೆ ಹಾಗಾಗಿ ಯೋಚನೆ ಮಾಡಿ ನಿಧಾನವಾಗಿ ಯೋಚನೆ ಮಾಡಿ ಉತ್ತರ ಕೊಡಿ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾ ಅಬ್ಸಲ್ಯೂಟ್ಲಿ ಕರೆಕ್ಟ್ ನಮ್ಮ ವಕೀಲ ಸಾಹೇಬರಿಗೆ 10 ಅಂಕಗಳು ದೊರೆತಿವೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಗಮನವಿಟ್ಟು ಕೇಳಿ ಭಾರತೀಯ ವಾಯುಪಡೆಯ ಸ್ಥಾಪನೆ ಯಾವಾಗ ಆಯಿತು ಮತ್ತು ಅದರ ಘೋಷವಾಕ್ಯ ಏನು ಪ್ರಶ್ನೆಗಳಿಗೆ ಉತ್ತರನೇ ಕೊಡ್ತಿಲ್ಲ ಅವರ ಬಣ್ಣ ಇಲ್ಲ ಬಯಲಾಗ್ತಿದೆ ಕೆ ಪ್ಲೀಸ್ ಆನ್ಸರ್ ಮಾಡಿ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳಿ ಈ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಅಡಗಿದೆ ಹಾಗಾಗಿ ಎರಡು ಉತ್ತರನ ಕೊಡಬೇಕಾಗುತ್ತೆ ಪ್ರಶ್ನೆ ಭಾರತೀಯ ವಾಯುಪಡೆಯ ಸ್ಥಾಪನೆ ಯಾವಾಗ ಆಯಿತು ಮತ್ತು ಅದರ ಘೋಷವಾಕ್ಯ ಏನು ನಿನಗೆ ನಿನ್ನ ಕನಸು ಇಲ್ಲ ನಿನ್ನ ಪರಿವಾರ ಇವೆರಡರಲ್ಲಿ ಯಾವುದು ಬೇಕು ಅಂತ ನೀನೇ ಆರಿಸ್ಕೋ ಇದು ಇಲ್ಲೇ ಈಗಲೇ ನಡೆಯಬೇಕು ದೀಪ ಈ ದೇವರ ಸನ್ನಿಧಾನದಲ್ಲಿ ನಿನ್ನ ಬದುಕಿನ ದಿಕ್ಕು ಯಾವುದು ಅಂತ ನನಗೆ ಗೊತ್ತಾಗಬೇಕು ಸ್ಪರ್ಧೆ ಗೆದ್ರೆ ಪರಿವಾರನ ಕಳ್ಕೊತೀಯ ಸ್ಪರ್ಧೆ ಸೋತ್ರೆ ಪರಿವಾರ ಪಡ್ಕೊತೀಯ ನೀನು ಅಲ್ಲಿ ಗೆದ್ದು ಇಲ್ಲಿ ಸೋಲ್ತೀಯೋ ಇಲ್ಲ ಅಲ್ಲಿ ಸೋತು ಇಲ್ಲಿ ಗೆಲ್ತೀಯೋ ನೀನು ನಿರ್ಧಾರ ಮಾಡು ನಮ್ಮ ಹಾಸನದ ಲಾಯರ್ ಸಾಹೇಬರು ಮತ್ತೆ ಬಜರ್ ಒತ್ತಿದ್ದಾರೆ ಈ ಸಾರಿ ಸರಿ ಉತ್ತರ ಕೊಡ್ತಾರಾ ನೋಡೋಣ ಆನ್ಸರ್ ಪ್ಲೀಸ್ ಸರ್ ವಾಯುಪಡೆ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 8 1932 ಅದರ ಘೋಷವಾಕ್ಯ ಟಚ್ ದ ಸ್ಕೈ ವಿತ್ ಗ್ಲೋರಿ ಲಾಯರ್ ಸಾಹೇಬರೇ ಇದೇ ಸರಿಯಾದ ಉತ್ತರ ಅಂತ ಅನಿಸ್ತಾ ಇದೆಯೋ ಅಥವಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಇಲ್ಲ ಸರ್ ಇದೇ ಸರಿಯಾದ ಉತ್ತರ ತಪ್ಪು ಉತ್ತರ ಕೊಟ್ಟರೆ ನೀವು ಹಿಂದಿನ ಸುತ್ತಿನಲ್ಲಿ ಪಡೆದಿರುವಂತಹ 10 ಅಂಕಗಳಲ್ಲಿ ಕೋತ ಆಗುತ್ತೆ ಯೋಚನೆ ಮಾಡಿ ಹೇಳ್ತಿದ್ದೀರಾ ಪಕ್ಕಾ ಸರ್ 100% ಎಸ್ ಯುವರ್ ಆನ್ಸರ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ವೆಲ್ ಡನ್ ಸುರೇಂದ್ರನಾಥ್ ನೀವು ಪಡೆದುಕೊಂಡಿರುವಂತಹ ಒಟ್ಟು ಅಂಕಗಳು 20 ಓಕೆ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರುವಂತಹ ಸುರೇಂದ್ರನಾಥ್ ಅವರು 20 ಅಂಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಆದರೆ ಎಲಿಶಾ ಮತ್ತು ದೀಪ ಇನ್ನು ಅಕೌಂಟ್ ಅನ್ನು ಓಪನ್ ಮಾಡಿಲ್ಲ ಇನ್ನು ಈ ಸೆಗ್ಮೆಂಟ್ ನ ಕೊನೆಯ ಪ್ರಶ್ನೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಈ ಸರಿನಾದರೂ ಮಹಿಳೆಯರು ಉತ್ತರ ಕೊಡ್ತಾರಾ ನೋಡೋಣ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಕೇಳಿ ಗಮನವಿಟ್ಟು ಕೇಳಿ ನಮ್ಮ ದೇಹದಲ್ಲಿರುವ ಒಂದು ಎಲುಬಿಗೆ ಅಂದರೆ ಮೂಳೆಗೆ ಫನಿ ಬೋನ್ ಅಂತ ಕರೀತಾರೆ ಅಂದರೆ ನಗಿಸೋ ಎಲುಬು ಈ ಫನಿ ಬೋನ್ಗೆ ಇರುವ ಟೆಕ್ನಿಕಲ್ ಟರ್ಮ್ ಯಾವುದು
ಉತ್ತರ ಗೊತ್ತಿದ್ರೆ ತಾನೆ ಹೇಳಕ್ಕೆ ಮನೆಯಲ್ಲಿ ಈ ಮೀನಾಕ್ಷಿನ ಹಿಡಿದಂಗಲ್ಲ ಇಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ದೀಪಾ ಅವರಿಗೆ ಉತ್ತರ ಗೊತ್ತು ನಾನು ಒಂದ್ಸಲ ರೂಮಲ್ಲಿ ಎಲುಬು ಹೊಡೆಸ್ಕೊಂಡು ನಗ್ತಿದ್ದಾಗ ಅವರದಕ್ಕೆ ನಗು ಎಲುಬು ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಸ್ಪರ್ಧೆ ಗೆದ್ರೆ ಪರಿವಾರನ ಕಳ್ಕೊತೀಯ ಸ್ಪರ್ಧೆ ಸೋತ್ರೆ ಪರಿವಾರ ಪಡ್ಕೊತೀಯ ನನಗೂ ಅರ್ಥ ಆಗ್ತಾ ಇಲ್ಲ ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಅವಳಿಗೆ ಗೊತ್ತಿದೆ ಆದರೂ ಯಾಕೆ ಅವಳು ಉತ್ತರ ಕೊಡ್ತಾ ಇಲ್ಲ ಅತ್ತೆ ಸುಮ್ಮನೆ ಇಲ್ಲಿ ಕುತ್ಕೊಳ್ಳೋ ಬದಲು ಬನ್ನಿ ಮನೆಗೆ ಹೋಗಿ ಮಡಕೆ ಹೊಡೆದ್ರೆ ಆಗುತ್ತೆ ವಾವ್ ಕೊನೆಗೂ ಮಹಿಳೆಯರ ಕಡೆಯಿಂದ ಬಜರ್ ಸೌಂಡ್ ಕೇಳಿ ಬಂದಿದೆ ಎಲಿಸಾ ಬಜರ್ ಹತ್ತಿದ್ದಾರೆ ಅಯ್ಯೋ ಎಲಿಸಾ ಹತ್ತಿದ್ಲ ತಪ್ಪಾಗಿ ಹೇಳಿ ತೆಪ್ಪಕ್ಕೆ ಬಂದು ಇಲ್ಲಿ ಕುತ್ಕೊಳ್ಳೋ ಕೇಳಿರಬೇಕು ಇಲ್ಲೊಬ್ರು ಚಪ್ಪಾಳೆ ಹೊಡೆಯಕ್ಕೆ ಜಾಸ್ತಿ ಆಗ್ತಾರೆ ಬಿಡು ಹೇಳಿ ಎಲಿಸಾ ಫನಿ ಬೋನ್ ನ ಟೆಕ್ನಿಕಲ್ ಟರ್ಮ್ ಯಾವುದು ಉಲ್ಲಾರ್ ನರ್ ಏನು ಹೇಳಿದ್ಲು ಎಲಿಸಾ ಉಲ್ಲಾರದ ನರ್ಸಾ ಉಲ್ಲಾರ್ ನರ್ ನರ್ವಸ್ ಆಗಿ ಹೇಳಿದ್ರು ಉತ್ತರ ಮಾತ್ರ ಸರಿಯಾಗಿದೆ 10 ಅಂಕಗಳು ಓಕೆ ಕಂಟೆಸ್ಟೆಂಟ್ಸ್ ಈ ಸ್ಪರ್ಧೆಯ ಮೊದಲನೇ ಸುತ್ತು ಮುಗಿದಿದೆ ಯಾರೇ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಿ ಅಂತ ನೋಡೋಣ ಎಲಿಸಾ ನಿಮಗೆ 10 ಅಂಕಗಳು ಬಂದಿದೆ ಸುರೇಂದ್ರನಾಥ್ ಅವರೇ ನಿಮಗೆ 20 ಅಂಕಗಳು ಬಂದಿದೆ ಹಿಂದಿನ ಸುತ್ತುಗಳಲ್ಲೆಲ್ಲ ತುಂಬಾ ಬುದ್ಧಿವಂತಿಕೆಯಿಂದ ಆಡಿ ಭರವಸೆಯನ್ನು ಮೂಡಿಸಿದಂತ ದೀಪ ಈ ಸರಿ ಖಾತೆಯನ್ನೇ ತೆಗೆದಿಲ್ಲ ಸೋ ಅವರ ಅಂಕಗಳು 0 ಆದರೆ ದೀಪ ಅವರು ನಿರಾಶರಾಗಬೇಕಾಗಿಲ್ಲ ಇನ್ನೂ ಒಂದು ಸುತ್ತಿದೆ ಕೊನೆಯ ಸುತ್ತು ಈ ಕೊನೆಯ ಸುತ್ತು ತುಂಬಾ ಇಂಪಾರ್ಟೆಂಟ್ ಈ ಸುತ್ತಿನಲ್ಲಿ ವಿನ್ನರ್ ಯಾರು ಅನ್ನೋದು ನಿರ್ಧಾರ ಆಗುತ್ತೆ ಅದಕ್ಕಿಂತ ಮೊದಲು 30 ನಿಮಿಷಗಳ ಒಂದು ಬ್ರೇಕ್ ಇದೆ ಬ್ರೇಕ್ ನ ನಂತರ ಫೈನಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಲೀಡ್ ಇಂಡಿಯಾದ ವಿನ್ನರ್ ಯಾರು ಅಂತ ನೋಡೋಣ ಟೇಕ್ ಎ ಬ್ರೇಕ್ ಸ್ಪರ್ಧೆ ಗೆದ್ರೆ ಪರಿವಾರನ ಕಳ್ಕೊತೀಯ ಸ್ಪರ್ಧೆ ಸೋತ್ರೆ ಪರಿವಾರ ಪಡ್ಕೊತೀಯ ದೀಪಾ ನಾನೇನ್ ಮಾಡ್ಲಿ ಮಾವ ಇವತ್ತು ಫೈನಲ್ ಅಲ್ವಾ ಪ್ರಶ್ನೆಗಳು ತುಂಬಾ ಕಷ್ಟ ಇದ್ದಾವೆ ನನಗೆ ಉತ್ತರಗಳೇ ಗೊತ್ತಾಗ್ತಿಲ್ಲ ನಾನೇನಾದರೂ ಅದನ್ನು ಕೇಳಿದ್ನೇನಮ್ಮ ದೀಪಾ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡದ್ದು ಏನು ಅಂದರೆ ಯಾರಾದರೂ ಕೇಳೋಕೆ ಮುಂಚೆನೆ ನಂದೇನು ತಪ್ಪಿಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಸಮಜಾಯಿಷಿ ಕೊಡೋಕೆ ನೋಡ್ತಾರೋ ಅವರು ಒಂದು ಯಾವುದಾದ್ರೂ ತಪ್ಪು ಮಾಡಿರ್ತಾರೆ ಇಲ್ಲ ಯಾವುದಾದ್ರೂ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಥವಾ ಆ ಕ್ಷಣದಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಿರ್ತಾರೆ ನನಗೆ ಗೊತ್ತಮ್ಮ ನನ್ನ ಸೊಸೆ ಅಂಥವಳಲ್ಲ ಅವಳು ಯಾವ ತಪ್ಪು ಮಾಡಿಲ್ಲ ತಪ್ಪಿಸ್ಕೊಳ್ಳೋಕ್ಕೂ ನೋಡಲ್ಲ ಇನ್ನು ಯಾವುದಾದ್ರೂ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರೋದು ಹೇಳಮ್ಮ ಅಂಥ ಯಾವ ಇಕ್ಕಟ್ಟಿನಲ್ಲಿ ನೀನು ಸಿಕ್ಕಾಕೊಂಡಿದೀಯಾ ನಿನ್ನ ಭವಿಷ್ಯನ ಸೋಲಿಸ್ತಾ ಇರೋ ಅಂತ ಇಕ್ಕಟ್ಟು ಯಾವುದು ನಿನ್ನ ಮನಸ್ಸಲ್ಲಿ ಏನಿದೆ ಹೇಳಮ್ಮ ಅಂಥದ್ದೇನಿಲ್ಲ ಮಾವ ನಾನು ಅವಾಗಲೇ ಹೇಳಿದ್ನಲ್ವಾ ಪ್ರಶ್ನೆಗಳು ತುಂಬ ಕಷ್ಟ ಇತ್ತು ಉತ್ತರ ಕೊಡೋಕ್ಕಾಗಲಿಲ್ಲ ಅಂತ ನಿಜ ಹೇಳಮ್ಮ ನಿಜವಾಗ್ಲೂ ನಿನಗೆ ಆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರಲಿಲ್ವಾ ನಗಿಸೋ ಮೂಳಿಗೆ ಉತ್ತರ ಏನು ಅಂತ ನಿನಗೆ ಗೊತ್ತಿತ್ತು ಅದನ್ನ ಒಂದ್ಸರ್ತಿ ಆಕಾಶನ ಹತ್ರ ಹೇಳಿದ್ದೆ ನೀನು ಆದರೂ ಆ ಉತ್ತರ ನೀನು ಯಾಕೆ ಹೇಳಿಲ್ಲ ಹೇಳಮ್ಮ ಯಾಕೆ ಹೇಳಿಲ್ಲ ನೀನು ಹೊರಗಿನ ಪ್ರಶ್ನೆಗಿಂತ ನಿನಗೆ ಒಳಗಿನ ಪ್ರಶ್ನೆಗಳೇ ಕಾಡ್ತಾ ಇವೆ ಆ ಒಳಗಿನ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೋಗಿ ನಿನಗೆ ಹೊರಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ
ಅಲ್ವಾ? ಅದು ಹಾಗೆ ಆಗಿದ್ರೆ ಆ ನಿನ್ನ ಒಳಗಿನ ಪ್ರಶ್ನೆಗಳು ಏನು? ಯಾವ ಉತ್ತರ ಕೊಡಕ್ಕೋಸ್ಕರ ನಿನ್ನನ್ನೇ ನೀನು ಕೊಂದ್ಕೋತಾ ಇದ್ದೀಯಾ ಹೇಳಮ್ಮ? ಹೇಳಮ್ಮ ದೀಪ, ನೋಡು ನಾನು ನಿನ್ನ ಮಾವ ಅಲ್ಲ, ನಿನ್ನ ತಂದೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಪ್ರೀತಿಯಿಂದ ಮಗಳೇ ಅಂತ ಕರೀತಾ ಇದ್ದೀನಿ. ಹೇಳಮ್ಮ, ಈ ಬಡಪಾಯಿ ಅಪ್ಪನ ಹತ್ರ ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀಯಾ ಹೇಳಮ್ಮ? ನಿನ್ನನ್ನು ಹೇಳ್ದ ಹಾಗೆ ಕಟ್ಟಿ ಹಾಕ್ತಾ ಇರುವ ಆ ಪರಿಸ್ಥಿತಿ ಯಾವುದು ಹೇಳಮ್ಮ? ಹೇಳು. ಅಂಥದ್ದೇನಿಲ್ಲಮ್ಮವ, ಅಂಥ ಯಾವ ಪರಿಸ್ಥಿತಿಗಳು ಪ್ರಶ್ನೆಗಳು ನನ್ನಲ್ಲಿಲ್ಲ. ನಗ್ಸೋ ಮೂಳೆಗೆ ಉತ್ತರ ನಂಗೆ ಗೊತ್ತಿತ್ತು, ಆದರೆ ಗಾಬರಿಲಿ ಎಲ್ಲಿ ಉತ್ತರ ತಪ್ಪು ಹೇಳ್ಬಿಡ್ತೀನಿ ಅಂತ ಹೇಳಿಲ್ಲ ಅಷ್ಟೇ. ನನಗೆ ಗೊತ್ತಮ್ಮ, ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ನೀನು ಇನ್ನೊಂದು ತ್ಯಾಗ ಮಾಡೋ ಹೊರಟಿದೀಯ. ನಿನ್ನ ಮನಸ್ಸಲ್ಲಿ ಏನಿದೆ ಅಂದರೆ ಆ ಮಡಿಕೆ ಒಡಿಬೇಕು, ಅದು ನಿನ್ನ ದೊಡ್ಡ ತ್ಯಾಗ ಅಂತ ಅನಿಸ್ಕೋಬೇಕು. ಹೌದು ತಾನೆ ದೀಪ? ನಾನು ಆವತ್ತೇ ಹೇಳಿದ್ದೀನಿ ನಿನಗೆ, ಉದುರಿ ಹೋಗೋದೇ ಎಲೆ ತ್ಯಾಗ ಅಲ್ಲ, ಉರಿದು ಹೋಗೋದೇ ದೀಪದ ತ್ಯಾಗನೂ ಅಲ್ಲ, ಅದರ ಆಚೆ ಅದರ ಬದುಕಿದೆ. ಅದು ನಿನ್ನ ಬದುಕಿಗೆ ಕೂಡ ಬೆಳಕು ನೀಡಬಲ್ಲದು. ನೀನು ಬದುಕಬೇಕಮ್ಮ. ಉದುರಿರೋ ಎಲೆ ಮೇಲೆ ಕಾಲಿಡೋಕೆ, ಉರಿದೇ ಇರೋ ದೀಪನ ಮೂಲಿಗೆ ಶೋಕೆ ಜಾಸ್ತಿ ಸಮಯ ಬೇಕಾಗಿಲ್ಲಮ್ಮ. ದೀಪ ಸಾಕಮ್ಮ, ನೀನು ಮಾಡಿರೋ ತ್ಯಾಗ ಸಾಕು. ಈಗ ನೀನು ಮಾಡಬೇಕಾಗಿರೋದು ಒಂದೇ, ಆ ಉಳಿದಿರೋ ಮೂರನೇ ಮಡಿಕೆನ ಒಡೆಯದ ಹಾಗೆ ನೋಡ್ಕೋಬೇಕಮ್ಮ ನೀನು, ಯಾಕಂದರೆ ಅದರ ಜೊತೆ ಆಕಾಶನ ಬಯಕೆ ಇದೆ, ಕನಸು ಇದೆ, ವಿಶ್ವಾಸ ಇದೆ. ಆ ವಿಶ್ವಾಸ ಯಾವತ್ತೂ ಒಡಿಬಾರ್ದಮ್ಮ. ವಿಶ್ವಾಸ ಕಳ್ಕೊಂಡ್ರೆ ಅವನು ಖಂಡಿತ ಬದುಕಿರಲ್ಲ, ಜೀವಚ್ಛವಾಗಿಬಿಡ್ತಾನೆ. ಆಕಾಶನ ಆ ಸ್ಥಿತಿಯಲ್ಲಿ ನೋಡೋಕ್ಕೆ ನನ್ನ ಕೈಲಾಗಲ್ಲಮ್ಮ. ನನಗೆ ಗೊತ್ತಾಗ್ತಾ ಇದೆಯಮ್ಮ, ನೀನು ಕಷ್ಟದಲ್ಲಿದ್ದೀಯ. ಇಲ್ಲಾಂದ್ರೆ ಆಕಾಶನಿಗೆ ಒಂದು ಸಣ್ಣ ನೋವಾದರೂ ನೀನು ಬಿಡೋಳಲ್ಲ. ಅಂಥದ್ದು ನೀನು ಈ ರೀತಿ ನಡ್ಕೋತಾ ಇದ್ದೀಯ ಅಂದರೆ ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇರಲೇಬೇಕು. ಹೇಳಮ್ಮ, ಅದು ನಮ್ಮಿಬ್ಬರ ಮಧ್ಯನೇ ಇರುತ್ತೆ. ಮೂರನೇವ್ರು ಕಿವಿ ಪಾಲಾಗೋಕೆ ನಾನು ಅವಕಾಶ ಕೊಡಲ್ಲಮ್ಮ. ಮಗಳ ಕುಟ್ಟನ್ನ ಈ ಅಪ್ಪ ಕಾಪಾಡೇ ಕಾಪಾಡ್ತಾನೆ. ಹೇಳಮ್ಮ ಹೇಳು. ಇಲ್ಲಮ್ಮವ್ವ, ಅಂಥದ್ದೇನಿಲ್ಲ. ಅದು ದೀಪ ನನ್ನ ಮೇಲೆ ಆಣೆ, ಈಗ ನೀನು ನಿಜ ಹೇಳಲೇಬೇಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನನ್ನ ಮೇಲೆ ಆಣೆ, ಈಗ ನೀನು ನಿಜ ಹೇಳಲೇಬೇಕು. ಅವರಷ್ಟೇ ಅತ್ತೆ ಸುಖ ಸಂತೋಷ ಮುಖ್ಯ ಮವ, ಎಲ್ರ ಸಂತೋಷ ಮುಖ್ಯ. ಒಬ್ರು ಮನ್ಸಿಗೆ ನೋವಾದ್ರು ನಾನ್ ಸೋತಾಗೆ.
ದೃಷ್ಟಿಯಲ್ಲಿ ನನ್ನ ಕನಸು ಒಂದು ದೊಡ್ಡ ಅಪರಾಧ. ಮತ್ತೆ ಅವ್ರು ಧಿಕ್ಕರ್ಸಕ್ ಹೋದಾಗ್ಲೆಲ್ಲ ನಾವು ದೊಡ್ಡದಾಗ ನಡ್ಸಕ್ ಹೋಗ್ತಾ ಇದೀವಿ. ಇದರಿಂದ ಅವ್ರ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಗೊತ್ತಮ್ಮವ. ಇದುವರೆಗೂ ತನ್ನ ಸಿದ್ಧಾಂತಕ್ಕೋಸ್ಕರ ಬದುಕಿರೋರು, ಯಾರ ಮುಂದೆ ತಲೆ ತಗ್ಗಿಸದೆ ಬದುಕಿರೋರು, ಇವತ್ತು ನನ್ನ ಕನಸಿಂದಾಗಿ ಪ್ರತಿ ಕ್ಷಣ ಅದನ್ನ ಮುರಿತ ತನ್ನ ಸ್ವಭಾವದ ವಿರುದ್ಧ ಹೋರಾಡಕ್ಕಾಗದೆ ಪ್ರತಿ ಕ್ಷಣ ಹೆಣಗಾಡ್ತಿದ್ದಾರೆ, ಅವ್ರು ಕಷ್ಟ ಪಡ್ತಿದ್ದಾರೆ. ಅವ್ರ ಕಷ್ಟ ತುಂಬಾ ದೊಡ್ಡದು ಮಾವ. ಮೀನಾಕ್ಷಿ ಮಗು ನಾಮಕರಣದಲ್ಲಿ ಅದು ನನಗೆ ಗೊತ್ತಾಯ್ತು. ನನ್ನ ಪರೀಕ್ಷೆ ಬರೆಯಕ್ಕೆ ಹೋಗ್ಬಾರ್ದು ಅಂತ ಜ್ಯೂಸಲ್ಲಿ ನಿದ್ದೆ ಮಾತ್ರೆ ಹಾಕ್ಬಿಟ್ಟಿದ್ರು. ಅದು ಅವ್ರ ಸ್ವಭಾವಕ್ಕೆ ವಿರುದ್ಧ ಮಾವ. ನನ್ನಂತೆ ಅಂತವ್ರಲ್ಲ, ಅವ್ರು ಯಾರಿಗೂ ಕೇಳ ಬಯಸ್ತವ್ರಲ್ಲ. ಆದ್ರೆ ನನ್ನ ಕನಸು ಅವ್ರನ್ನ ದುಷ್ಟರನ್ನಾಗಿ ಮಾಡ್ತು. ನನ್ನ ಸೊಸೆ ಹೀಗೆ ಮಾಡಿದ್ನಲ್ಲ ಅಂತ ಅವರು ರಾತ್ರಿ ಎಲ್ಲ ಎಷ್ಟು ನರಳಿದ್ರು ಕೊರಗಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ ಅವರಾಗಿ ಎದ್ದು ನನ್ನ ನೆಪ್ಸಿ ನನ್ನ ತಲೆ ಬಾಚಿ ಕಾಲೇಜ್ವರೆಗೂ ಕರ್ಕೊಂಡೋಗಿ ಅವ್ರ ಕೈ ಮುಗ್ದು ನನ್ನ ಪರೀಕ್ಷೆ ಬರೆಯಕ್ಕೆ ಹೇಳಿದ್ರು ಮಾವ. ನಾನೀಗ ತೋರ್ತಿದ್ದೀನಿ ಅಂದ್ರೆ ಅವರೇ ಕಾರಣ ಮಾವ. ಆದ್ರೆ ಅವತ್ತು ಅವ್ರ ಸ್ವಭಾವಕ್ಕೆ ಮತ್ತೆ ಹೋಗಕ್ಕೆ ಎಷ್ಟು ಕಷ್ಟಪಟ್ರು. ಇದೇ ತರ ನನ್ನ ಕನಸು ಅವ್ರನ್ನ ಬದಲಾಗೋ ಅನಿವಾರ್ಯತೆಗೆ ದೂಡ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವ್ರ ಸಿದ್ಧಾಂತ, ಅವ್ರ ಸ್ವಭಾವ ಬದಲಾಗ್ತಿರೋದು, ಅವ್ರು ಬೇರೆಯವ್ರ ಮುಂದೆ ಚಿಕ್ಕವರಾಗ್ತಿರೋದು ನನ್ನ ಕನಸಿಂದಾನೆ. ಯಾವ ಸ್ವಭಾವ ದೀಪ, ಯಾವ ಸಿದ್ಧಾಂತ? ನಿನ್ನ ಅತ್ತೆಯ ಭಾವನೆಗಳನ್ನು ಗೌರವಿಸಬೇಡ ಅಂತ ನಾನು ಹೇಳ್ತಾ ಇಲ್ಲಮ್ಮ. ಆದರೆ ಸ್ವಭಾವ, ಸಿದ್ಧಾಂತ ವಾಸ್ತವಕ್ಕೆ ಹತ್ತಿರ ಆಗಿರಬೇಕು, ನಮ್ಮೆಲ್ಲರ ಸಂತೋಷಕ್ಕೆ ಪೂರಕ ಆಗಿರಬೇಕು. ಅವಳು ಆಕಾಶ ಇನ್ನೂ ತನ್ನ ಹೊಟ್ಟೆ ಒಳಗಿನ ಕೂಸು ಅಂದ್ಕೊಂಡಿದ್ದಾಳೆ. ಅವನು ದೊಡ್ಡವನಾಗಿದ್ದಾನೆ, ಅವನಿಗೂ ಒಂದು ಬದುಕಿದೆ, ಆ ಬದುಕು 108 ಕನಸುಗಳಿಂದ ತುಂಬಿದೆ, ಅವು ಚಿಗುರ್ತಾ ಇವೆ, ಅರಳ್ತಾ ಇವೆ ಅನ್ನೋ ವಾಸ್ತವ ಅವಳಿಗೆ ಇನ್ನೂ ಅರ್ಥನೇ ಆಗ್ತಿಲ್ಲ. ಅಲ್ಲಮ್ಮ, ನಿನ್ನ ಕನಸನ್ನ ದ್ವೇಷಿಸೋದ್ರ ಜೊತೆಗೆ ಅವಳು ತನ್ನ ಮಗನ ಕನಸನ್ನು ದ್ವೇಷಿಸ್ತಾ ಇದ್ದಾಳೆ, ತನ್ನ ಮನೆತನದ ಮರ್ಯಾದೆ ಗೌರವನ ಮಣ್ಣು ಪಾಲು ಮಾಡ್ತಾ ಇದ್ದಾಳೆ. ಇದು ಅವಳ ಅರಿವಿಗೆ ಬರ್ತಾ ಇಲ್ಲ. ಇದೆಂಥ ಸ್ವಭಾವಮ್ಮ, ಎಂಥ ಸಿದ್ಧಾಂತ ಹೇಳು. ನಿನ್ನ ಅತ್ತೆಯ ಸ್ವಭಾವವಲ್ಲದ ಸ್ವಭಾವಕ್ಕೋಸ್ಕರ ಆಕಾಶನಿಗೆ ಯಾಕಮ್ಮ ಆಘಾತ ಕೊಡ್ತಾ ಇದೆಯಾ? ನೀನು ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡದೇ ಇದ್ದಾಗ ಆಕಾಶ ಸತ್ತು ಸತ್ತು ಬದುಕ್ತಾ ಇದ್ದಾನೆ, ಅವನಿಗೆ ಯಾಕಮ್ಮ ಈ ಶಿಕ್ಷೆ? ನಿನ್ನ ಕನಸುಗಳನ್ನ ತನ್ನ ಕನಸು ಅಂತ ತಿಳ್ಕೊಂಡು ಹಗಲು ರಾತ್ರಿ ಒದ್ದಾಡ್ತಿದ್ದಾನಲ್ಲ, ಅದಕ್ಕ ಎಂಥ ಪರಿಸ್ಥಿತಿ ಬಂದ್ರು, ಎಷ್ಟೇ ವಿರೋಧಗಳು ಬಂದ್ರು ಯಾವತ್ತೂ ನಿನ್ನ ಜೊತೆಗಿದ್ದಾನಲ್ಲ, ಅದಕ್ಕ ಹೇಳಮ್ಮ ಯಾಕೆ ಈ ಶಿಕ್ಷೆ ಅವನಿಗೆ ಹೇಳು.
ಬದುಕಿದ್ರೆ ಅವರು ಅತ್ತೆಯಿಂದ ದೂರ ಆಗಬೇಕಾಗುತ್ತೆ. ಅದು ಇದಕ್ಕಿಂತ ದೊಡ್ಡ ಶಿಕ್ಷೆ. ಏನ್ ಹೇಳ್ತಾ ಇದ್ದೀಯ ಮದೀಪ ನೀನು? ಆಕಾಶ ಲಕ್ಷ್ಮಿಯಿಂದ ದೂರ ಹೋಗ್ಬೇಕಾ? ಯಾರಮ್ಮ ಹೇಳಿದ್ ನಿನಗೆ? ನೋಡು, ನನ್ನ ಮೇಲೆ ಆಣೆ ಇಟ್ಟಿದೀಯ, ಹೇಳು ಏನ್ ವಿಷಯ ಹೇಳಮ್ಮ. ನಾನು ಈ ಸ್ಪರ್ಧೆಯಲ್ಲಿ ಸೋತ್ರೆ ಇಡೀ ಪರಿವಾರ ಜೊತೆ ನಾವಿರ್ಬೋದು. ನಾನು ಅವರು ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಮಾವ.